ನಮ್ಮ ರಾಷ್ಟ್ರದಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇರ್ತಕ್ಕಂಥ ಕೇಂದ್ರ ಸರ್ಕಾರದ ವಿರುದ್ಧ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ. ಇವತ್ತು ನಮ್ಮ ರಾಜ್ಯದ ಉತ್ತರ ಕರ್ನಾಟಕದ ಆ ಭಾಗದ ಜನ 6-7 ಲಕ್ಷ ಜನ ನಿರ್ಗತಿಕರಾಗಿದ್ದಾರೆ. ಆಸ್ತಿಗಳನ್ನು ಕಳ್ಕೊಂಡಿದ್ದಾರೆ, ಮನೆ ಮಠಗಳನ್ನು ಕಳ್ಕೊಂಡಿದ್ದಾರೆ, ಬದುಕಲಿಕ್ಕೂ ಊಟ ಇಲ್ಲದೆ ಇರುವಂಥ ವಾತಾವರಣ ನಿರ್ಮಾಣ ಆಗಿದೆ, ಬಟ್ಟೆಗಳನ್ನು ಕಳ್ಕೊಂಡಿದ್ದಾರೆ, ಒಡವೆ ವಸ್ತ್ರಗಳನ್ನು ಕಳ್ಕೊಂಡಿದ್ದಾರೆ, ನಿರ್ಗತಕರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮತ್ತು ವಿದ್ಯಾರ್ಥಿ ಮಕ್ಕಳು ಅವರ ಪುಸ್ತಕಗಳನ್ನು ಕಳ್ಕೊಂಡಿದ್ದಾರೆ, ಅವರಿಗೆ ವಿದ್ಯಾ ಸಿಗ್ತಾ ಇಲ್ಲ, ರೈತರಿಗೆ ಕೆಲಸ ಮಾಡಲಿಕ್ಕೆ ಕೆಲಸ ಸಿಗ್ತಾ ಇಲ್ಲ, ತಿನ್ನಲಿಕ್ಕೆ ಊಟ ಸಿಗ್ತಾ ಇಲ್ಲ, ಉಡಲಿಕ್ಕೆ ಬಟ್ಟೆ ಸಿಗ್ತಾ ಇಲ್ಲ. ಬಹಳ ಒಂದು ಯಾವ ರೀತಿ ಇದೆ ಅಂದರೆ ಸುನಾಮಿನೇ ಬಂದ ರೀತಿಯಲ್ಲಿ ಯಾವ ರೀತಿ ಅನ್ಯಾಯ ಆಗಿದೆ, ಅಲ್ಲಿ ಬದುಕಲಿಕ್ಕೆ ವಾತಾವರಣನೇ ಇಲ್ಲದೇ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತು ರಾಷ್ಟ್ರದ ಪ್ರಧಾನಮಂತ್ರಿಗಳು 100 ದಿನ ಆದರೂ ಕೂಡ ಒಂದು ಬಂದು ನಮ್ಮ ರಾಷ್ಟ್ರದ ಜನ ನನ್ನ ಕಷ್ಟದಲ್ಲಿದ್ದಾರೆ, ಅವ್ರಿಗೆ ಏನಾದರೂ ಒಂದು ಪರಿಹಾರ ಮಾಡೋಣ ಅಂತಕ್ಕಂಥ ಒಂದು ವ್ಯವಸ್ಥೆ ಕೂಡ ಒಂದು ವ್ಯವಧಾನವನ್ನು ಕೂಡ ಅವರು ಮಾಡಲಿಲ್ಲ. ಅವರಲ್ಲಿ ಏನಾಗಿದೆ ಅಂದರೆ ಅವರಲ್ಲಿ ಇರ್ತಕ್ಕಂಥವು 4 ಮಂತ್ರ, ಇಂಡಿಯಾ, ಪಾಕಿಸ್ತಾನ, ಕಾಶ್ಮೀರ, ಜಾತಿ, ಧರ್ಮ, ಹಿಂದೂ, ಮುಸ್ಲಿಂ, ಇವು 4 ಬಿಟ್ಟರೆ ಇನ್ನೇನೂ ಇಲ್ಲ. ಇವತ್ತು ಇಡೀ ಗುಜರಾತಿನ 30-40 ಕಾರ್ಪೊರೇಟ್ ಕಂಪನಿಗಳಿಗೆ ಇಡೀ ರಾಷ್ಟ್ರದ ಎಲ್ಲ ಉದ್ಯಮಿಗಳನ್ನು, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳನ್ನೆಲ್ಲ ಮುಚ್ಚಾಕ್ಸಿದ್ರು. ಆಟೋಮೊಬೈಲ್ ಇಂಡಸ್ಟ್ರಿ ಇರ್ಬೋದು, ಗಾರ್ಮೆಂಟ್ಸ್ ಇಂಡಸ್ಟ್ರಿ ಇರ್ಬೋದು, ಮತ್ತು ಎಲ್ಲ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳನ್ನೆಲ್ಲ ಮುಚ್ಚಾಕ್ಸುವಂಥ ಕೆಲಸವನ್ನು ಇವತ್ತು ಮಾಡಿಬಿಟ್ಟಿದ್ದಾರೆ. ಅದರಿಂದ ನಾನು ಏನು ಹೇಳೋದಂದರೆ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಜನ ಸಂಕಷ್ಟದಲ್ಲಿದ್ದಾರೆ. ಈಗಲಾದರೂ ಬಂದು ಮೋದಿಯವರು ಇರ್ಬೋದು, ಯಡಿಯೂರಪ್ಪನವರು ಬಂದು ನಮ್ಮ ಆ ಜನಕ್ಕೆ ಸಹಾಯವನ್ನು ಮಾಡಬೇಕು, ಆ ಜನರನ್ನು ಮೇಲೆತ್ತುವಂಥ ಕೆಲಸವನ್ನು ಮಾಡಬೇಕು, ಅವ್ರಿಗೆ ಪುನರ್ಜೀವನವನ್ನು ನಿರ್ಮಾಣ ಮಾಡಿಕೊಡ್ಬೇಕು. ಆ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದಕ್ಕೆ ನಮ್ಮ ಹೋರಾಟ ಶಾಂತಿಯುತ ಹೋರಾಟ. ಮಹಾತ್ಮ ಗಾಂಧೀಜಿಯವರ ಒಂದು ಶಾಂತಿ ಮಂತ್ರ ಏನಿದೆ ಆ ರೀತಿಯಲ್ಲಿ ನಾವು ಶಾಂತಿಯುತ ಹೋರಾಟವನ್ನು ಮೌರ್ಯ ಸರ್ಕಲ್ನಿಂದ ರಾಜ್ಭವನವರೆಗೂ ಹೋಗಿ ನಮ್ಮ ಮನವಿಯನ್ನು ಅರ್ಪಿಸುವಂಥ ಕೆಲಸವನ್ನು ನಮ್ಮ ರಾಜ್ಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ದಿನೇಶ್ ಗುಂಡೂರಾಯರು ಮತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಬಿ ಶ್ರೀನಿವಾಸರವರ ನೇತೃತ್ವದಲ್ಲಿ ಇವತ್ತು ನಾವೆಲ್ಲ ಆ ಒಂದು ಕಾರ್ಯಕ್ರಮವನ್ನು ಕೈಗೊಂಡಿರತಕ್ಕಂಥ ಈ ಸಂದರ್ಭದಲ್ಲಿ ಅವರು ಈ ಕಡೆ ಕಣ್ಣಾಯಿಸಬೇಕು ಅಂತಕ್ಕಂಥದ್ದು ನಮ್ಮ ಒಕ್ಕಲರನ್ನ ಹೋರಾಟ. ಆ ಒಂದು ಉತ್ತರ ಕರ್ನಾಟಕದ ನಮ್ಮ ಜನಕ್ಕೆ ನ್ಯಾಯ ಸಿಗೋವರೆಗೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷ ನಿರಂತರವಾಗಿ ರಾಜ್ಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹೋರಾಟ ಮಾಡ್ತಾನೆ ಇರ್ತೀವಿ ಈ ರಾಜ್ಯಕ್ಕೆ. ಅದರಲ್ಲೂ ಕೂಡ ಮಲ್ತಾಯಿ ದೋಣನ್ನ ಹಾಕೋದ್ರ ಮುಖಾಂತರ, ಒಂದು ಕಣ್ಣಿಗೆ ಬೆಣ್ಣೆಯನ್ನು, ಒಂದು ಕಣ್ಣಿಗೆ ಸುಣ್ಣವನ್ನು ಹಾಕೋದ್ರ ಮುಖಾಂತರ ಈ ದೇಶದಲ್ಲಿ ಮೋದಿಯವರು ಮಾಡ್ಕೊಂಡು ಬಂದಿದ್ದಾರೆ. ಇನ್ನು ಅಮಿತ್ ಶಾ ಮತ್ತು ಮೋದಿಯವರು ಈಗಾಗಲೇ ತಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ನಮ್ಮ ನಾಯಕರಂತ ಡಿ ಕೆ ಶಿವಕುಮಾರ್ ಅವ್ರನ್ನ IT ಮತ್ತು ED ಮತ್ತು CBI ಮುಖಾಂತರ, ಪರಮೇಶ್ ಅವರನ್ನ ಅಥವಾ ಹಲವಾರು ರಾಷ್ಟ್ರದ ಮುಖಂಡರುಗಳನ್ನ ಎಲ್ಲರನ್ನು ಕೂಡ ETಯನ್ನು ಒಂದು ಬ್ರಹ್ಮಾವಸ್ಥೆಯನ್ನು ನಾವು ಬಳಸೋದ್ರ ಮುಖಾಂತರ ಕಾಂಗ್ರೆಸ್ನ ಮಡಿಸ್ಲಿಕ್ಕೆ, ದೇಶದಲ್ಲಿ ಕಾಂಗ್ರೆಸ್ನ ನಿರ್ಣಾಮ ಮಾಡಲಿಕ್ಕೆ ಏನು ಹೊರಟಿದ್ದಾರೆ, ಇದಕ್ಕೆ ನಾಚಿಕೆಗೇಡುವಂಥ ಸಂದರ್ಭವನ್ನು ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ ಮೂಡಿದೆ. ಅದಕ್ಕೋಸ್ಕರ ರಾಜ್ಯದಲ್ಲಿ ದೇಶದಲ್ಲಿ ಯುವ ಕಾಂಗ್ರೆಸ್ ಸನ್ನದ್ಧವಾಗಿದೆ. ಈ ದೇಶದಿಂದ ಈ ರಾಜ್ಯದಿಂದ BJPಯನ್ನು ಕಿತ್ತೊಗೆಯಲಿಕ್ಕೆ ಎಲ್ಲ ರೀತಿಯಲ್ಲಿ ಕಂಕಣಬದ್ಧರಾಗಿದ್ದಾರೆ. ನೆರೆ ಸಂತ್ರಸ್ತರ ಕೂಗಾಗಿ, ನೆರೆ ಸಂತ್ರಸ್ತರ ಪರಿಹಾರ ಕೊಡತನಕ್ಕೂ ನಮ್ಮ ನಿರಂತರವಾಗಿ ಹೋರಾಟ ಇರುತ್ತೆ. ಈಗೇನು 25 BJP ಸಂಸದರು ಅವ್ರಿಗೆ ಇವತ್ತು ಮುಂದಿನ ದಿನಗಳಲ್ಲಿ ಏನಾದರೂ ಮಾಡಲಿ, ಪರಿಹಾರ ಕೊಡದೇ ಹೋದಲ್ಲಿ ಅವರು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ, ಲೋಕಸಭಾ ಕ್ಷೇತ್ರಗಳಲ್ಲಿ ನಮ್ಮ ಯುವ ಕಾಂಗ್ರೆಸ್ ವತಿಯಿಂದ ಅವರಿಗೆ ಸೀರೆ ಮತ್ತು ಬಳೆ ಕೊಡುವಂಥ ಕೆಲಸಗಳು ನಾವು ಮಾಡ್ತೀವಿ. ಅವ್ರನ್ನ ತೊಟ್ಕೊಂಡು ತೊಡಿಸಿ ಇವತ್ತು ಕ್ಷೇತ್ರದ ಜನಗೆ ಕ್ಷಮೆ ಕೇಳಬೇಕು. ಅದೇ ರೀತಿಯಲ್ಲಿ ಇವತ್ತು ಮುಂದಿನ ದಿನಗಳಲ್ಲಿ ನಮ್ಮ ಯುವ ಕಾಂಗ್ರೆಸ್ ವತಿಯಿಂದ ನಾವು ನಿರಂತರವಾಗಿ ಇವತ್ತೇನು ನೆರೆ ಸಂತ್ರಸ್ತರ ಪರವಾಗಿ ನಾವು ಧ್ವನಿ ಎತ್ತುವಂಥ ಕೆಲಸ ನಾವು ನಿರಂತರವಾಗಿ ಮಾಡ್ತೇವೆ. ಯಾವುದಕ್ಕೆ ಪೊಲೀಸ್ಗೆ ಆಯಿತು, ಇಂಥ BJP ಸರ್ಕಾರಕ್ಕಾಯಿತು, ಯಾವುದಕ್ಕೆ ಬಗ್ಗುವಂಥ ಕೆಲಸ ನಾವು ಮಾಡೋಂಗಿಲ್ಲ. ನೆರೆ ಸಂತ್ರಸ್ತರ ನಿರಂತರವಾಗಿ ಪರಿಹಾರ ಸಿಗೋ ತನಕ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಅಂತ ಹೇಳಲಿಕ್ಕೆ ಇಚ್ಛಪಡ್ತೇವೆ. ಇವತ್ತು ಏನು ನಮ್ಮ ಅಖಿಲ ಭಾರತ ಯುವ ಕಾಂಗ್ರೆಸ್ ಅಧ್ಯಕ್ಷ ಶ್ರೀನಿವಾಸರು ಇವತ್ತು ಮೊದಲನೇ ಬಾರಿ ಕರ್ನಾಟಕಕ್ಕೆ ಬಂದಾಗ ಬರೀ ಅವ್ರ ಸನ್ಮಾನ ತಗೊಳ್ಕಲ್ಲ, ಇವತ್ತು ಏನು ಇವತ್ತು BJP ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ಸರ್ಕಾರಗಳು ಇವತ್ತು ಕರ್ನಾಟಕವನ್ನು ಕಡೆಗಾಣಿಸಿರ್ತಕ್ಕಂಥದ್ದು, ಪ್ರವಾಹ ಪರಿಸ್ಥಿತಿ ಮತ್ತು ವಿಕೋಪಗಳಾದರೂ ಕೂಡ, ಸಾವು ನೋವುಗಳು ಭಾಳಷ್ಟು ಸಂಭವಿಸಿದರೂ ಕೂಡ ಇವತ್ತು ಯಾವುದೇ ರೀತಿಯ ಕಾಳಜಿಯನ್ನು ತೋರದೆ ಇರ್ತಕ್ಕಂಥದ್ರ ವಿರುದ್ಧವಾಗಿ, ಮತ್ತು ದೇಶದಲ್ಲಿ ಆರ್ಥಿಕ ಪರಿಸ್ಥಿತಿ ವಿಷಯ ಇವತ್ತು ನೀವು ಹೆಚ್ಚಿಯಲ್ಲಿರ್ಬೋದು ಅಥವಾ ಎಲ್ಲ ಸಣ್ಣ ಪುಟ್ಟ ಉದ್ಯಮಗಳು ಮುಚ್ಚಿ ಇವತ್ತು ಸುಮಾರು 15-20 ಲಕ್ಷ ನಿರುದ್ಯೋಗಗಳು ಸೃಷ್ಟಿಯಾಗಿದೆ. ಆದರೂ ಕೂಡ ಇವತ್ತು ಆ ಸರ್ಕಾರ, ಕೇಂದ್ರ ಸರ್ಕಾರದಲ್ಲಿ ಮತ್ತು ರಾಜ್ಯ ಸರ್ಕಾರದಲ್ಲಿ ಯಾವುದೇ ರೀತಿಯ ಕಾಳಜಿಯನ್ನು ವಹಿಸದೆ ಇಲ್ಲಿರ್ತಕ್ಕಂಥ ಎಲ್ಲ ಸುಮಾರು 25 ಜನ ಲೋಕಸಭಾ ಸದಸ್ಯರು ಮತ್ತು
ಏನು ರಾಜ್ಯಸಭೆಯಿಂದ ನಿರ್ಮಲಾ ಸೀತಾರಾಮರವರು ಇರ್ಬೋದು, ವೆಂಕಯ್ಯ ನಾಯ್ಡು ಇರ್ಬೋದು, ರಾಜೀವ್ ಚಂದ್ರಶೇಖರ್ ಇರ್ಬೋದು, ಇವರು ಯಾರೂ ಕೂಡ ಕರ್ನಾಟಕದ ಬಗ್ಗೆ ಕಾಳಜಿ ತೋರಿಸ್ತಾ ಇರತಕ್ಕಂಥದ್ದು ಮತ್ತು ಪ್ರವಾಹ ಪೀಡಿತರಿಗೆ ಇವತ್ತು ಪರಿಹಾರ ಕೊಡುವಲ್ಲಿ ವಿಫಲವಾಗಿರ್ತಕ್ಕಂಥದ್ದು ಮತ್ತು ಕೇಂದ್ರ ಸರ್ಕಾರ ಇದಕ್ಕೆ ಕೇಳಿದಷ್ಟು ಹಣವನ್ನು ತತ್ಕ್ಷಣ ಬಿಡುಗಡೆ ಮಾಡದೇ ಇರತಕ್ಕಂಥದ್ರ ವಿರುದ್ಧವಾಗಿ ಇವತ್ತು ಯುವ ಕಾಂಗ್ರೆಸ್ಸಿಂದ ಇವತ್ತು ರಾಜಭವನ ಚಲವನ್ನು ಹಾಕ್ಕೊಂಡು ಇವತ್ತು ಪ್ರತಿಭಟನೆ ನಡೆಸಿದ್ದೇವೆ.